2018 ಚುನಾವಣೆಯಲ್ಲಿ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಂತ ಅಂದ್ರೆ ಗೌರಿಶಂಕರ್ ಇದ್ದಾರೆ. ಅವರು ಚುನಾವಣಾ ಸಂದರ್ಭದಲ್ಲಿ ಸಾಕಷ್ಟು ಅಕ್ರಮಗಳನ್ನು ಮಾಡಿದ್ದಾರೆ. ವಿದ್ಯಾರ್ಥಿಗಳ ಪೋಷಕರಿಗೆ ಒಂದು ನಕಲಿ ವಿಮೆ ಬಾಂಡ್ಗಳನ್ನು ಕೊಟ್ಟು ಅವರಿಗೆ ಆಮಿಷವನ್ನು ಒಡ್ಡಿ ಆ ಮೂಲಕ ಆಯ್ಕೆ ಆಗಿದ್ದಾರೆ. ಹಾಗಾಗಿ ಈ ಒಂದು ಆಯ್ಕೆಯನ್ನು ಅಸಿಂಧು ಮಾಡಬೇಕು ಅಂತೇಳಿ ಪರಾಜಿತ ಅಭ್ಯರ್ಥಿ ಆಗಿದ್ದಂತ ಬಿಜೆಪಿಯ ಸುರೇಶ್ ಗೌಡರು ಒಂದು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಅದು ಎಲೆಕ್ಷನ್ ಪಿಟಿಷನ್ ಸುಮಾರು 4-5 ವರ್ಷಗಳ ಕಾಲ ವಿಚಾರಣೆಯನ್ನು ಮಾಡಿರುವಂತದ್ದು. ವಿಚಾರಣಾ ಸಂದರ್ಭದಲ್ಲಿ ಒಂದಷ್ಟು ಸುರೇಶ್ ಗೌಡರ ಪರ ವಕೀಲರು ಕೊಟ್ಟಂತಹ ಒಂದಷ್ಟು ಸಾಕ್ಷಿಗಳನ್ನ ಪರಿಗಣಿಸಿ ಅಂದ್ರೆ ಇಲ್ಲೊಂದು ಕಡೆ ಗೌರಿಶಂಕರ್ ಅವರು ಅಕ್ರಮವಾಗಿ ಆಯ್ಕೆ ಆಗಿದ್ದಾರೆ ಮತ್ತೆ ಚುನಾವಣಾ ಅಕ್ರಮವನ್ನು ಎಸಗಿರುವಂತಹದ್ದು ಪೋಷಕರಿಗೆ ಆಮಿಷವನ್ನು ಒಡ್ಡಿರುವಂತಹದ್ದು ಸ್ಪಷ್ಟವಾಗಿ ಕಂಡುಬಂದಿದೆ ಅನ್ನೋದು. ಸಾಕ್ಷಿಗಳನ್ನ ಕನ್ಸಿಡರ್ ಮಾಡಿ ಸುರೇಶ್ ಗೌಡರು ಸಲ್ಲಿಸಿದ ಅರ್ಜಿಯನ್ನ ಅಲೋ ಮಾಡಿರುವಂತದ್ದು. ಆ ನಿಟ್ಟಿನಲ್ಲಿ ಗೌರಿಶಂಕರ್ ಅವರ ಏನು ಆಯ್ಕೆ ಏನಿದೆ ಆಯ್ಕೆಯನ್ನ ಅಸಿಂಧು ಅಂತೇಳಿ ಏನು ಘೋಷಣೆ ಮಾಡಿದೆ ಆ ಮೂಲಕ ಮತ್ತೆ ಜೊತೆಗೆ ಸುರೇಶ್ ಗೌಡರ ಎರಡನೇ ಪ್ರೇಯರ್ ಏನಿತ್ತು ಅಂದ್ರೆ ತಮ್ಮನ್ನ ಏನು ಶಾಸಕರು ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ಅಂದ್ರೆ ಸುರೇಶ್ ಗೌಡರನ್ನ ಶಾಸಕರು ಅಂತೇಳಿ ಘೋಷಣೆ ಮಾಡಲಿಕ್ಕೆ ನಿರಾಕರಣೆ ಮಾಡಿರುವಂತದ್ದು. ಮತ್ತೆ ಈ ಸಂದರ್ಭದಲ್ಲಿ ಚುನಾವಣೆ ದಿನಾಂಕ ಈಗಾಗಲೇ ಘೋಷಣೆ ಆಗಿರೋದ್ರಿಂದ ಇದನ್ನ ನಾವು ಮತ್ತೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗ್ಲಿಕ್ಕೆ ಅವಕಾಶಗಳಿದೆ. ಹಾಗಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ತೇವೆ, ಕಾಲಾವಕಾಶವನ್ನು ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡ್ತಾರೆ. ಮತ್ತೆ ಆ ಒಂದು ಕಾನೂನಲ್ಲಿ ಅವಕಾಶಗಳಿರೋದ್ರಿಂದ ನ್ಯಾಯಮೂರ್ತಿ ಸುನೀಲ್ ದತ್ತ ಯಾದವರು ಅವರಿಗೆ ಒಂದು ತಿಂಗಳ ಕಾಲ ಕಾಲಾವಕಾಶವನ್ನು ಕೊಟ್ಟು ಮೇಲ್ಮನವಿ ಹೋಗ್ಲಿಕ್ಕೆ ಅವಕಾಶವನ್ನು ಕೊಟ್ಟಿರುವಂತದ್ದು. ಮತ್ತೆ ಈ ಪ್ರಕರಣದಲ್ಲಿ ಸುರೇಶ್ ಗೌಡರ ಪರವಾಗಿ ವಾದ ಮಾಡಿದಂತಹ ನಳಿನಿ ಮಾಯಾಗೌಡರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಇವತ್ತಿನ ಆದೇಶ ಏನಾಗಿದೆ ಸ್ಪೆಸಿಫಿಕ್ ಆಗಿ? ನೋಡಿ, ಇವತ್ತಿನ ಆದೇಶ ನಾವು ಎರಡು ಪ್ರೇಯರ್ ಇಟ್ಕೊಂಡು ಕೋರ್ಟ್ ಮುಂದೆ ಹೋಗಿದ್ದೀವಿ. ಒಂದು, ಅವರನ್ನ ಅನರ್ಹ ಅಂತ ಡಿಕ್ಲೇರ್ ಮಾಡಿ ಅಂತ. ಅವರು ಅನರ್ಹ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಪ್ರೇಯರ್ ಇದ್ದಿದ್ದು ಸುರೇಶ್ ಗೌಡರನ್ನ MLA ಆಗಿ ಡಿಕ್ಲೇರ್ ಮಾಡಿ ಅಂತ. ಅದು ಇವಾಗ ಕೋಡ್ ಆಫ್ ಕಂಡಕ್ಟ್ ಬಂದಿದೆ, ಮತ್ತೆ ಹಲವಾರು ಕಾರಣಗಳಿಗೋಸ್ಕರ ಆ ಡಿಕ್ಲರೇಷನ್ ಆಗಿಲ್ಲ. ಬಟ್ ಅವರು ಅನರ್ಹರಾಗಿದ್ದಾರೆ. ಸರ್, ಈಗ ಮತ್ತೆ ಚುನಾವಣೆ ಆದೇಶಕ್ಕೆ ತಡೆಯನ್ನು ಕೊಡಿ, ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗ್ತೀವಿ ಅನ್ನೋದು. ಮತ್ತೆ ಕಾಲಾವಕಾಶವನ್ನು ಕೇಳಿದ್ರು, ಹಾಗಾಗಿ ಒಂದು ತಿಂಗಳ ಕಾಲಾವಕಾಶವನ್ನು ಕೊಟ್ಟಿದೆ ಅಂದ್ರೆ ಅವರಿಗೆ ಮತ್ತೆ ಎಲೆಕ್ಷನ್ ನಿಲ್ಲಕ್ಕೆ ಏನು ತೊಂದರೆಗಳಿಲ್ವಾ? ಈ ಕಾನೂನಾತ್ಮಕವಾಗಿ ಏನು ಪ್ರೊಸೀಜರ್ಗಳಿವೆ? ನೋಡಿ, ಇವಾಗ ಒಂದು ತಿಂಗಳು ಹೈಕೋರ್ಟ್ಗೆ ಪವರ್ಸ್ ಇದೆ ಕೊಡಕ್ಕೆ. ಅದನ್ನ ಎಕ್ಸಸೈಸ್ ಮಾಡಿ ಅವ್ರು ಹಾಕಿದ್ದ ಅರ್ಜಿಯನ್ನ ಮನ್ನಣೆ ಮಾಡಿ ಹೈಕೋರ್ಟ್ 30 ದಿವಸ ಅವರಿಗೆ ಕಾಲಾವಕಾಶ ಹೈಕೋರ್ಟ್ಗೆ ಹೋಗೋದಕ್ಕೆ, ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಕೊಟ್ಟಿದೆ. ಚುನಾವಣೆಗೆ ಸ್ಪರ್ಧೆ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ ಗೌರಿಶಂಕರ್? ಅವರಿಗೆ ಚುನಾವಣೆ ಸ್ಪರ್ಧೆ ಏನು ಇವಾಗ ಪ್ರಮುಖವಾಗಿ ಅಂದ್ರೆ ಈ ರೀತಿಯ ಆದೇಶಗಳು ತೀರಾ ಕಡಿಮೆ ನಾವು ನೋಡಿದ್ದೇನೆ. ಆದೇಶ ಸಿದ್ಧ ಮಾಡಿರುವಂತದ್ದು ಅಂದ್ರೆ ನಿಮ್ಮ ಅರ್ಜಿಯಲ್ಲಿ ಕಂಟೆನ್ಷನ್ ಗಳೇನಿತ್ತು, ಕೋರ್ಟ್ ಅದನ್ನ ಕನ್ವಿನ್ಸ್ ಆಗುವಂತ ಕಂಟೆನ್ಷನ್ಸ್ ಏನಿದೆ ನೋಡಿ. ನಾವು ಏನ್ ಹೇಳ್ತೀವಿ ಲೀಗಲ್ ಲ್ಯಾಂಗ್ವೇಜ್ ಅಲ್ಲಿ, ಓವರ್ ವೆಲ್ಮಿಂಗ್ ಎವಿಡೆನ್ಸ್ ಇತ್ತು. ಇವರು 16,000 ಫೇಕ್ ಬಾಂಡ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಅಲ್ಲಿನ ಮತದಾರರನ್ನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.